ಆಕಾಶವಾಣಿ ಭದ್ರಾವತಿ. ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ತಾಳಿ ನನ್ನ ಹೊನ್ನ ಹೂಗಳೇ. ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ಪಂಚ. ಮಕ್ಕಳೇ, ಕಥೆ ಸಮಯ ಬಂತು. ಒಂದು ದೊಡ್ಡ ಸಿಂಹ, ಪುಟ್ಟ ಮೊಲ, ಇವುಗಳ ಕತೆ ಹೇಳ ಈಗ. ಪ್ರಾಣಿಗಳ ಕಥೆ ಅಂದರೆ ಮಜವಾಗಿರುತ್ತೆ ಅಲ್ವಾ ಕೇಳೋದಕ್ಕೆ. ಸಿಂಹ ಕಾಡಿನ ರಾಜ, ಸಿಂಹಕ್ಕೆ ಶಕ್ತಿ ತುಂಬ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಸಿಂಹ ಏನು ಮಾಡುತ್ತೆ, ಎಲ್ಲ ಪ್ರಾಣಿಗಳನ್ನು ಒಂದೇ ಹೊಡೆತದಲ್ಲಿ ಸಾಯಿಸಿ ತಿಂದು ಹಾಕ್ಬಿಡತ್ತೆ. ಆ ರೀತಿಯ ಒಂದು ಸಿಂಹ ಭಾಸುರಕ ಅಂತ ಅದರ ಹೆಸರು. ಮಧ್ಯ ಭಾರತದ ದಟ್ಟವಾದ ಕಾಡಲ್ಲಿ ಬಲಶಾಲಿಯಾಗಿದ್ದ ಸಿಂಹ ಅದು ಭಾಸುರಕ ವಾಸವಾಗಿತ್ತು. ಅದಕ್ಕೆ ತುಂಬ ಶಕ್ತಿ, ತುಂಬ ಶಕ್ತಿ ಇರೋದ್ರ ಅಷ್ಟೇ ಅಲ್ಲ, ನನ್ನ ಶಕ್ತಿಯನ್ನು ಎಲ್ರಿಗೂ ತೋರಿಸ್ಬೇಕು ಅನ್ನೋ ಆಸೆ ಕೂಡ ಆ ಸಿಂಹಕ್ಕೆ. ಅದಕ್ಕೆ ಏನು ಮಾಡ್ತಾಯಿತ್ತು, ಓಡಾಡ್ತಾ ಓಡಾಡ್ತಾ ಇರುವಾಗ ಯಾವ ಪ್ರಾಣಿ ಸಿಕ್ಕರೂ ಬಿಡದೆ, ಹಸುವಾಗಿರಲಿ ಇಲ್ಲದೇ ಇರಲಿ, ಸಾಯಿಸ್ಬಿಡ್ತಾ ಇತ್ತು, ಹಿಂಸೆ ಮಾಡಿ ಕೊಂದು ಹಾಕ್ಬಿಡ್ತಾ ಇತ್ತು. ಹಾಗಾಗಿ ಆ ಕಾಡಿನ ಸುತ್ತಮುತ್ತ ಇದ್ದಂತಹ ಕಡವೆ, ಹುಲಿ, ಚಿರತೆ, ಶಾರ್ದೂಲ, ಜಿಂಕೆ, ಆನೆ ಎಲ್ಲದಕ್ಕೂ ಈ ಸಿಂಹದ ಕಾಟ ತಡೆಯೋಕ್ಕಾಗದೆ ಬಹಳ ಕಷ್ಟವಾಗಿ ಕಾಡನ್ನೇ ಬಿಟ್ಟು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಕಾಡನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋಗುತ್ತವೆ, ಅವು ಹುಟ್ಟದಾಗಿಂದ ಇದ್ದಂತಹ ಕಾಡದು, ಅದನ್ನು ಬಿಟ್ಟು ದೂರ ಹೋಗಬೇಕು ಅಂದರೆ ತುಂಬ ಕಷ್ಟ. ಹಾಗಾಗಿ ಈ ಸಿಂಹರಾಜನ ಹತ್ರ ಒಂದು ರೀತಿ ನಿವೇದನೆ ಮಾಡಿಕೊಂಡು, ಒಂದು ರೀತಿ ಪ್ರಾರ್ಥನೆ ಮಾಡಿಕೊಂಡ್ಬಿಟ್ಟು ನಾವು ಇಲ್ಲೇ ಸುಖವಾಗಿರೋಣ ಅಂತ ಹೇಳಿ ಎಲ್ಲ ಪ್ರಾಣಿಗಳು ಮಾತಾಡಿಕೊಂಡು ಒಟ್ಟಾಗಿ ಸಭೆ ಸೇರಿಕೊಂಡು ಸಿಂಹರಾಜನ ಹತ್ರ ಬಂದು ದೂರದಿಂದ ನಿಂತು, ಮಹಾರಾಜ, ಸಿಂಹರಾಜ, ದಯವಿಟ್ಟು ನೀನೇ ನಮ್ಮನ್ನು ಕಾಪಾಡಬೇಕು, ನಿನ್ನ ಹತ್ರ ಒಂದು ವಿಷಯ ಹೇಳೋದಕ್ಕೆ ಬಂದಿದ್ದೀವಿ, ಹಾಂ, ಈಗಲೇ ನಮ್ಮನ್ನು ಯಾರನ್ನೂ ಸಾಯಿಸ್ಬೇಡಪ್ಪ, ದಯವಿಟ್ಟು ನಮ್ಮ ಮಾತನ್ನು ಕೇಳು ಅಂತ ಹೇಳಿದ್ವು. ಸಿಂಹ ನೋಡ್ತು, ಓ ಎಷ್ಟೊಂದು ಪ್ರಾಣಿಗಳು ಬಂದುಬಿಟ್ಟಿವೆ, ಎಲ್ಲವನ್ನು ಒಮ್ಮೆಗೆ ಸಾಯಿಸ್ಬಿಡೋಣ ಅಂತ ಆಸೆ ಆಗ್ತಾಯಿದೆ, ಆದರೆ ಅವುಗಳು ಜಗಳಕ್ಕೆ ಬಂದಿಲ್ಲ, ಓಡೋಗೋಕ್ಕೂ ಬಂದಿಲ್ಲ, ಏನೋ ಹೇಳ್ತೀವಿ ಅಂತ ಬಂದಿದ್ದಾರೆ, ನೋಡೋಣ, ವಿನಂತಿ ಮಾಡ್ತಾ ಇದ್ದಾರೆ, ಕೇಳೋಣ ಅಂತ ಹೇಳಿಬಿಟ್ಟು, ಆಯಿತು, ಏನದು ಹೇಳಿ ಅಂತು. ಭಾಸುರಕ ಹೀಗೆ ಹೇಳ್ತಿದ್ದ ಹಾಗೆ, ಆನೆ ನೀನು ಅಭಯ ಕೊಟ್ಟರೆ ನಾನು ಮಾತಾಡ್ತೀನಿ ಅಂತ ಹೇಳಿತು. ಭಾಸುರಕ ಯೋಚನೆ ಮಾಡಿಬಿಟ್ಟು ಬಲಗಾಲನ ಎತ್ತಿ ಅಭಯ ಕೊಟ್ಟುಬಿಟ್ಟು, ಆಯಿತು ಹೇಳು ಅಂತ ಹೇಳಿತು. ಆಗ ಆನೆ ಹೇಳಿತು, ಸಿಂಹರಾಜ, ಏನಂತಂದರೆ ಈಗ ನೀನು ನಮ್ಮನ್ನು ಸಿಕ್ಕ ಹಾಗೆ ಸಾಯಿಸ್ಬಿಡ್ತಾ ಇದ್ದೀಯ, ನಿನ್ನ ಊಟ ನೀನು ಸಾಯಿಸ್ಬಿಟ್ಟು ತಿಂದುಬಿಡ್ತೀಯ, ಅದಕ್ಕೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾಗುತ್ತೆ ಅಂತಂದರೆ, ಸಿಕ್ಕಲ್ಲಿ ಪ್ರಾಣಿಗಳನ್ನು ಸಾಯಿಸ್ಬಿಟ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮಲ್ಲಿರೋ ಪ್ರಾಣಿ ಸಮೂಹ ಎಲ್ಲ ಮುಗದೇ ಹೋಗ್ಬಿಡುತ್ತೆ, ಆಗ ನಿನಗೆ ಆಹಾರ ಇರೋದಿಲ್ಲ. ಇವಾಗ ನೀನು ದಿನಕ್ಕೆ ತುಂಬ ಪ್ರಾಣಿಗಳನ್ನು ಸಾಯಿಸ್ಬಿಟ್ರೆ ಎಲ್ಲ ಪ್ರಾಣಿಗಳನ್ನು ತಿನ್ನೋದಿಲ್ಲ, ಅವು ಹಾಳಾಗ್ತವೆ, ಮಾರನೆ ದಿನಕ್ಕೆ ನಿನ್ನ ಆಹಾರಕ್ಕೂ ಒದಗೋದಿಲ್ಲ, ಹಾಗಾಗಿ ನಷ್ಟ ನಿನಗೇ ಆಗಿಬಿಡುತ್ತೆ. ಈಗ ನಾವಿಬ್ಬರು ಒಂದು ಒಪ್ಪಂದಕ್ಕೆ ಬರೋಣ, ನೀನು ಒಪ್ಕೊಂಡ್ರೆ ನಾವು ದಿನಕ್ಕೆ ಒಂದು ಪ್ರಾಣಿಯನ್ನು ನಿನ್ನ ಆಹಾರಕ್ಕೆ ಅಂತ ಕಳಿಸ್ಕೊಡ್ತೀವಿ, ನಾವೇ ಕಳಿಸ್ತೀವಿ, ಅದನ್ನು ತಿಂದುಬಿಟ್ಟು ನೀನು ಸುಖವಾಗಿರ್ಬೋದು, ನಿನ್ನ ಮನೆ ಬಾಗಿಲಿಗೇನೆ ಆಹಾರ ಬರುತ್ತೆ, ನಿನ್ನ ಗುಹೆ ಬಾಗಿಲಿಗೆ ಬಂದು ನಾನು ಬಂದಿದ್ದೀನಿ ಅಂತ ಹೇಳ್ತೀವಿ, ನೀನು ತಿಂದುಬಿಡು ಆಯಿತಾ, ನೀನು ಓಡಾಡೋ ಕೆಲಸವೂ ಇರೋದಿಲ್ಲ, ನಿನಗೆ ಶ್ರಮವೂ ಇಲ್ಲ, ಆಹಾರವೂ ಸಿಗುತ್ತೆ, ನಾವು ಕಾಡಲ್ಲಿ ಧೈರ್ಯವಾಗಿ ಓಡಾಡಬಹುದು ಅಂತ ಹೇಳ್ತು. ಇದು ಒಳ್ಳೆಯ ಉಪಾಯ ಅಂದ್ಕೊಳ್ತು ಭಾಸುರಕ. ಅಂದ್ಕೊಂಡ್ಬಿಟ್ಟು, ಹಾಂ ಒಳ್ಳೆಯದು, ಹಾಗಾದರೆ ನಿಮ್ಮ ಮಾತಿಗೆ ನಾನು ಒಪ್ಪಿದ್ದೀನಿ ಅಂತಂದರೆ ನೀವು ಸಮಯಕ್ಕೆ ಸರಿಯಾಗಿ ನನ್ನ ಗುಹೆ ಬಾಗಿಲಿಗೆ ಆಹಾರವನ್ನು ಕಳಿಸ್ಬೇಕು, ದಿನಾ ಒಂದು ಪ್ರಾಣಿ ಬರಲೇಬೇಕು, ಒಂದು ದಿನ ತಡವಾದರೂ ಸರಿ ಬರದೇ ಹೋದರೂ ಸರಿ ನಾನು ಎಲ್ಲರನ್ನೂ ಒಂದೇ ಸಲಕ್ಕೆ ಸಾಯಿಸ್ಬಿಡ್ತೇನೆ, ಮಾತಿಗೆ ತಪ್ಪದೆ ನಡೆದರೆ ನಿಮಗೂ ಕ್ಷೇಮ ನನಗೂ ಕ್ಷೇಮ ಅಂತ ಹೇಳ್ತು. ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಪ್ರಾಣಿಗಳು ಅವತ್ತಿನಿಂದ ಸುಖವಾಗಿ ಓಡಾಡ್ಕೊಂಡಿದ್ವು ಕಾಡಲ್ಲಿ. ದಿನ ಒಂದೊಂದು ಪ್ರಾಣಿಯನ್ನು ನಾಳೆ ಯಾರು ಹೋಗಬೇಕು, ನಾಡಿದ್ದು ಯಾರು ಹೋಗಬೇಕು ಅಂತ ಹೇಳಿ ಮಾತಾಡಿಕೊಂಡು ಅವುಗಳನ್ನು ಅಲ್ಲಿಗೆ ಕಳಿಸೋದು, ಸಿಂಹ ಅದನ್ನು ಹೊಡೆದುಬಿಟ್ಟು ತಿಂದು ಸುಖವಾಗಿ ತನ್ನ ಗುಹೆಯಲ್ಲಿ ಇರೋದು, ಈ ರೀತಿ ನಡೀತಾ ಇತ್ತು. ಒಂದು ದಿನ ಒಂದು ಮೊಲದ ಸರದಿ ಬಂತು. ಆ ಮೊಲದ ಹೆಸರು ದೀರ್ಘಕರ್ಣ ಅಂತ, ಅದು ತುಂಬ ಬುದ್ಧಿವಂತ ಮೊಲ, ಅದಕ್ಕೆ ಸಾಯೋದಕ್ಕೆ ಇಷ್ಟ ಇಲ್ಲ, ಯಾರಿಗೆ ತಾನೇ ಇಷ್ಟ ಇರುತ್ತೆ ಅಲ್ವಾ ಮಕ್ಕಳೇ, ಹೋಗಿ ಸಿಂಹದ ಬಾಯಿಗೆ ಬೀಳು ಅಂತಂದರೆ ಯಾರಿಗೇ ಆಗಲಿ ಭಯವೂ ಆಗುತ್ತೆ, ಇಷ್ಟವೂ ಆಗೋದಿಲ್ಲ. ಅದೇನು ಮಾಡ್ತು,
ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು, ಏನಾದರೂ ಒಂದು ಉಪಾಯ ಹುಡುಕಬೇಕು, ಈ ಸಿಂಹದಿಂದ ತಪ್ಪಿಸ್ಕೊಳ್ಬೇಕು, ಸಿಂಹದ ಕಾಟದಿಂದ ಸಾಧ್ಯವಾದರೆ ನಮ್ಮ ಎಲ್ಲ ಪ್ರಾಣಿಗಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು, ಸಿಂಹದ ಕಾಟವನ್ನು ಅವುಗಳಿಗೂ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತು. ತುಂಬ ಯೋಚನೆ ಮಾಡ್ತಾ ಮಾಡ್ತಾ ನಿಧಾನವಾಗಿ ನಡ್ಕೊಳ್ತಾ ಬರ್ತಿತ್ತು ಸಿಂಹದ ಗುಹೆ ಕಡೆಗೆ. ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ, ನಾನಾದರೂ ಪುಟ್ಟ ಮೊಲ, ಅದು ನೋಡಿದರೆ ದೊಡ್ಡ ಸಿಂಹ, ಅದನ್ನು ನೋಡಿದ್ರೇ ನಾನು ಹೆದರಿಕೆಗೆ ಸತ್ತೋಗ್ಬಿಡ್ತೀನಿ ಅಂತ. ಅದರಲ್ಲಿ ಈಗ ಉಪಾಯ ಮಾಡೋದಕ್ಕೆ ಸಾಧ್ಯವಾ? ಎಷ್ಟು ಬುದ್ಧಿವಂತಿಕೆ ಇದ್ದರೂ ಸಾಕಾಗೋದಿಲ್ಲ, ಏನು ಮಾಡಲಿ ಅಂತ ಬಂತು. ಬರ್ತಾ ಇರುವಾಗ ಪ್ರಾಣ ಭಯದಿಂದ ನಡುಗ್ತಾ ಇದ್ದಂತಹ ಮೊಲಕ್ಕೆ ಬಾಯಾರಿಕೆ ಆಯಿತು. ನೀರನ್ನು ಕುಡಿದು ಹೊಟ್ಟೆ ತುಂಬಿಸ್ಕೊಂಡು ಸಿಂಹದ ಹತ್ರ ಹೋಗ್ತೇನೆ ಅಂತ ಹೇಳಿ, ಅಲ್ಲೇ ಒಂದು ದೊಡ್ಡ ಬಾವಿ ಇತ್ತು, ದೊಡ್ಡ ಬಾವಿ ಅದು, ಹಾಳು ಬಾವಿ, ತಳದಲ್ಲಿ ನೀರಿತ್ತು. ಹೇಗಪ್ಪ ಕುಡಿಲಿ, ಎಲ್ಲಿದೆ ನೀರು ಅಂತ ಬಗ್ಗಿ ನೋಡ್ತು. ನೋಡಿದರೆ ಅಲ್ಲಿ ತನ್ನ ಪ್ರತಿಬಿಂಬ ಕಾಣಿಸ್ತು, ಬಾವಿಯೊಳಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ಮೊಲ, ದೀರ್ಘಕರ್ಣದ ಪ್ರತಿಬಿಂಬ. ಈ ಮೊಲಕ್ಕೆ ನೋಡ್ತು, ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿಬಿಂಬ, ನನಗೀಗ ಒಂದು ಉಪಾಯ ಹೊಳಿತು, ಸಿಂಹದ ಮೇಲೆ ಈ ಉಪಾಯವನ್ನು ಹೂಡ್ತೀನಿ, ಸಿಂಹದಿಂದ ನಾನು ತಪ್ಪಿಸ್ಕೊಳ್ತೀನಿ, ಸಾಧ್ಯವಾದರೆ ನಮ್ಮವ್ರನ್ನೆಲ್ಲ ರಕ್ಷಿಸ್ತೇನೆ ಅಂತ ಹೇಳಿಕೊಂಡು ಸಿಂಹದ ಗುಹೆದ ಕಡೆಗೆ ಹೋಯಿತು. ಹೋಗೋ ಹೊತ್ತಿಗೆ ತಡವಾಗಿಬಿಟ್ಟಿತ್ತು. ಬಾಸುಗ್ರಕನಿಗೆ ತುಂಬ ಕೋಪ, ಊಟದ ಹೊತ್ತು ಮೀರಿ ಹೋಗಿದೆ, ಹಸಿವೆ ಆಗ್ತಾ ಇದೆ, ನೋಡಿದರೆ ಬರ್ತಾ ಇರೋದು ಒಂದು ಪುಟ್ಟ ಮೊಲ, ಹೊಟ್ಟೆನೂ ತುಂಬೋದಿಲ್ಲ, ಆದರೆ ತಡ ಬೇರೆ ಮಾಡಿದೆ, ಏನಿದು ಏನನ್ಕೊಂಡಿದ್ದೀಯಾ, ಹ್ಞೂ ಇಷ್ಟು ತಡವಾಗಿ ನೀನು ಬಂದಿದೀಯಾ, ನಿನ್ನನ್ನು ಮೊದಲು ಮುಗಿಸ್ಬಿಟ್ಟು ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತು. ತಡಿ ತಡಿ ಸಿಂಹರಾಜ, ನಾನು ಯಾವತ್ತೂ ನಮ್ಮ ಮಾತಿಗೆ ತಪ್ಪಿ ನಿನಗೆ ತಡ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಬೇಗ ಬರಬೇಕು, ನೀನು ಹಸುವೆ ಆಗೋ ಹೊತ್ತಿಗೆನೇ ನಾನು ನಿನ್ನ ಮುಂದೆ ಹಾಜರಾಗಿಬಿಡಬೇಕು, ಹಸುವೆಗೆ ಮುಂಚೆನೇ ನೀನು ನನ್ನನ್ನು ತಿಂದು ಬಿಡಬೇಕು ಅಂತ ಹೇಳಿ ನಮ್ಮವರೆಲ್ಲ ಹೇಳಿ ಕಳಿಸಿದರು. ನಾನು ಹಾಗೇ ಬೇಗ ಬೇಗ ಬರ್ತಾ ಇದ್ದೆ, ಮತ್ತೇನಾಯಿತು, ಯಾಕೆ ಇಷ್ಟು ತಡ ಮಾಡಿದೆ? ನಾನು ಬರ್ತಾ ಇರುವಾಗ ಇನ್ನೊಂದು ಸಿಂಹ ಬಂತು, ನಿನ್ನ ಹಾಗೆ ಇತ್ತು, ದೊಡ್ಡ ಸಿಂಹ, ನಾನೇ ಇಲ್ಲಿಯ ರಾಜ, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ತಿಂದು ಬಿಡ್ತೀನಿ ಅಂತು. ಇಲ್ಲಪ್ಪ, ನಮ್ಮ ರಾಜ ಭಾಸುರಕ ನನಗೋಸ್ಕರ ಕಾಯ್ತಿದ್ದಾನೆ, ಗುಹೆನಲ್ಲಿದ್ದಾನೆ, ನಾನು ಅವನಿಗೆ ಆಹಾರವಾಗಿ ಹೋಗಬೇಕು, ನನ್ನನ್ನು ದಯವಿಟ್ಟು ಬಿಟ್ಟುಬಿಡು ಅಂದೆ. ಹ್ಞೂ ಯಾರದು ಭಾಸುರಕ, ನಾನು ಅವನನ್ನು ತಿಂದು ಬಿಡ್ತೀನಿ ಅಂತ ಹೇಳ್ತು ಆ ಸಿಂಹ. ನನಗೆ ತುಂಬ ಭಯವಾಗಿ ಹೆದರ್ಕೊಂಡು, ನಾನು ಅವನ್ನ ತೋರಿಸ್ತೀನಿ ನಿನಗೆ, ತಡಿ ನೀನಿಲ್ಲೇ ಇರು, ನಾನು ಕರ್ಕೊಂಡು ಬರ್ತೀನಿ ನಮ್ಮ ರಾಜನನ್ನು, ನಿನ್ನ ಹಾಗೆ ಅಲ್ಲ ನಮ್ಮ ರಾಜ, ತುಂಬ ಒಳ್ಳೆಯ ರಾಜ ಅವನು, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಓಡೋಡಿ ಬಂದೆ ನಾನು ಅಂತ ದೀರ್ಘಕರ್ಣ ಮೊಲ ಹೇಳ್ತು. ಭಾಸುರಕನಿಗೆ ಆಶ್ಚರ್ಯ, ನನ್ನಾಗಿ ಇನ್ನೊಂದು ಸಿಂಹವೇ, ನನ್ನಷ್ಟೇ ಧೈರ್ಯವೆ, ನನ್ನಷ್ಟೇ ಶಕ್ತಿನೇ, ಏಯ್ ಎಲ್ಲಿ ತೋರಿಸು, ಮೊದಲು ಆ ಸಿಂಹವನ್ನು ಸಾಯಿಸಿ ಆಮೇಲೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತು ಭಾಸುರಕ. ದೀರ್ಘಕರ್ಣ, ಬಾ ಮಹಾರಾಜ ತೋರಿಸ್ತೀನಿ, ಅಲ್ಲೇ ಇದೆ, ನಾನು ಹೇಳಿದ್ದೀನಿ ಒಂದು ಕಡೆ ಇರು ಅಂತ, ನಾನು ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ, ನಿನಗೆ ತೋರಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊರಡ್ತು. ಸುತ್ತ ಆಡಿಸ್ಕೊಂಡು ಕರ್ಕೊಂಡು ಬಂತು. ಅಷ್ಟೊತ್ತಿಗೆ ಸಿಂಹನಿಗೆ ಕೋಪ ಮಿತಿ ಮೀರಿಬಿಟ್ಟಿದೆ, ಹಸುವೆ ಬೇರೆ ಆಗಿದೆ, ಇನ್ನೊಂದು ಸಿಂಹ ಇದೆ ಅನ್ನೋದು ಆ ವಿಷಯ ಕೂಡ ತುಂಬ ಸಿಟ್ಟು ಬರಿಸ್ತಾ ಇದೆ, ಕೋಪದಿಂದ ಕಂಗಾಲಾಗ್ಬಿಟ್ಟಿದೆ, ಕಣ್ಣನ್ನೆಲ್ಲ ಕೆಂಪು ಮಾಡಿಕೊಂಡು ತಿರುಗಿಸ್ತಾ ಮೊಲದ ಹಿಂದೆ ಹಿಂದೆ ಹೆಜ್ಜೆ ಹಾಕ್ತಾ ಬರ್ತಾ ಇದೆ ದೊಡ್ಡ ಸಿಂಹ ಭಾಸುರಕ. ಆಗ ಮೊಲ ಬಾವಿ ಹತ್ರ ಬಂದುಬಿಟ್ಟು, ನೋಡು ಸಿಂಹರಾಜ ನೀನು ಬರ್ತಾ ಇದೀಯಾ ಅಂತ ಹೆದರ್ಕೊಂಡು ಆ ಸಿಂಹ ಇದ್ರ ಒಳಗಡೆ ಅಡಗ್ಕೊಂಡು ಕೂತಿದೆ, ನೀನು ಬೇಕಾದರೆ ಬಗ್ಗಿ ನೋಡು ಕಾಣಿಸುತ್ತೆ ಅಂತ ಹೇಳ್ತು. ಹೇಳಿದ ಕೂಡಲೇ ಭಾಸುರಕ ಸಿಂಹ ಏನು ಮಾಡ್ತು, ಎಲ್ಲಿದೆ ಆ ಸಿಂಹ ಅಂತ ನೋಡೋಣ ಅಂತ ಬಾವಿ ಒಳಗೆ ಬಗ್ಗಿತು. ಬಗ್ಗಿದ ಕೂಡಲೇ ಅದಕ್ಕೆ ತನ್ನದೇ ಆದ ಪ್ರತಿಬಿಂಬ ಕಾಣಿಸ್ತು. ವಾ ನನ್ನ ಥರಾನೇ ಇದೆ ದೊಡ್ಡ ಸಿಂಹ, ಇದನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳಿ ಸಿಟ್ಟಿನಿಂದ ಗರ್ಜಿಸ್ತು. ಬಾವಿ ಒಳಗಿದ್ದ ಸಿಂಹ ಕೂಡ ಗರ್ಜನೆ ಮಾಡಿತು. ಬಾವಿ ಒಳಗಿಂದ ಪ್ರತಿಧ್ವನಿನೂ ಬಂತು. ಆ ಪ್ರತಿಬಿಂಬ ಕೂಡ ಗರ್ಜಿಸುವ ಮುಖ ಮಾಡಿದ ಕೂಡಲೇ ಈ ಸಿಂಹಕ್ಕೆ ಕೋಪ ತಡೆಯೋಕ್ಕೆ ಆಗಲಿಲ್ಲ, ನಿನ್ನನ್ನು ಈಗಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅದರ ಮೇಲೆ ಹಾರಿತು. ಇನ್ನೇನಾಯಿತು, ಹಾರಿದ ಕೂಡಲೇ ಸೀದಾ ಬಾವಿ ಒಳಗೆ ಹೋಗಿ ದಬ್ ಅಂತ ಬಿದ್ದು ಪ್ರಾಣ ಬಿಡ್ತು, ನೀರಲ್ಲಿ ಮುಳುಗ್ಬಿಡ್ತು. ಮೊಲಕ್ಕೆ ತುಂಬ ಆನಂದ ಆಯಿತು, ಕುಣಿಯೋದಕ್ಕೆ ಶುರು ಮಾಡ್ತು, ಕುಣಿದು ಕುಪ್ಪಳಿಸ್ತಾ ಕಾಡಿಗೆ ವಾಪಸ್ ಬಂತು. ಪ್ರಾಣಿಗಳಿಗೆಲ್ಲ ಆಶ್ಚರ್ಯ, ಸಿಂಹದ ಬಾಯಿಗೆ ಹೋಗಿದ್ದ ಮೊಲ ವಾಪಸ್ ಬಂದುಬಿಡ್ತಲ್ಲ, ಏ ದೀರ್ಘಕರ್ಣ ಏನಾಯಿತು ಹೇಳಪ್ಪ ನಮಗೂ ಹೇಳು ಅಂತ ಕೇಳಿದ್ವು. ಆಗ ಮೊಲ ಎಲ್ಲರಿಗೂ ಸಿಂಹದ ಕಥೆಯನ್ನು ಹೇಳ್ತು, ಹೀಗಾಯಿತು ಅಂತ. ಎಲ್ಲವೂ ಹೋಗಿ ನೋಡುತ್ತವೆ, ಆ ದೊಡ್ಡ ಬಾವಿಯಲ್ಲಿ ಸಿಂಹ ಬಿದ್ದುಬಿಟ್ಟಿದೆ, ಸತ್ತೋಗ್ಬಿಟ್ಟಿದೆ, ಇನ್ನೂ ಸಿಂಹದ ಕಾಟ ಇಲ್ಲ ಅಂತ ಹೇಳಿ
ಮೊಲಕ್ಕೆ ಎಲ್ಲರೂ ಬಗೆ ಬಗೆಯಾದ ಹಣ್ಣುಗಳನ್ನೆಲ್ಲ ತಂದುಕೊಟ್ಟು ಉಪಚಾರ ಮಾಡಿ ಸಂಭ್ರಮದಿಂದ ನರ್ತನ ಮಾಡ್ತಾ ಆನಂದ ಪಟ್ಟವು. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ.